ನಮಸ್ಕಾರ. ಆ ಸುದ್ದಿ ಕೇಳಿ ಬೆಚ್ಚಿ ಬಿದ್ದ ರಾಜಹುಲಿ ಡಬಲ್ ಟೆನ್ಷನ್ ಬಿಎಸ್ವೈಗೆ ಕೊಟ್ಟಿದ್ಯಾರು. ಅಗ್ನಿಕುಂಡದಲ್ಲಿ ಹುಲಿಯನ್ನೇ ಸಿಕ್ಕಾಕ್ಸಿದ್ರ. ಇದೇ ಈ ಹೊತ್ತಿನ ಸ್ಪೆಷಲ್ ರಾಜಹುಲಿ ವಿಲವಿಲ್ಲ. ನಾನು ಚೈತ್ರರಾಜ್. ಆ ಸುದ್ದಿ ಕೇಳಿ ಬೆಚ್ಚಿ ಬಿದ್ದ ರಾಜಹುಲಿ. ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ಬೆಚ್ಚೆಯು ಕೊನೆ ಹೇಗೂ ಅರಿಯಲಾರೆ ಮರೆಯಾಗಿ ಹೋಗಲಾರೆ. ಡಬಲ್ ಟೆನ್ಷನ್ ಬಿಎಸ್ವೈಗೆ ಕೊಟ್ಟಿದ್ಯಾರು. ಆಣದಿಹ ಕೈಯೊಂದು ಸೂತ್ರ ಹಿಡಿದಿದೆ. ಆಣದಿಹ ಕೈಯೊಂದು ಸೂತ್ರ ಹಿಡಿದಿದೆ. ಅಗ್ನಿಕುಂಡದಲ್ಲಿ ಹುಲಿಯನ್ನೇ ಸಿಕ್ಕಾಕ್ಸಿದ್ರ. ಆಡಿಸಿದೆ ಕಾಡಿಸಿದೆ ಅಳಿಸಿ ನಗುತ್ತಿದೆ. ಬರಿ ಕನಸಾಯ್ತು ಸುಖ ಶಾಂತಿ ಎಲ್ಲ. ದಾರಿ ಕಾಣ್ತಿಲ್ಲ, ದಿಕ್ಕು ತೋಚ್ತಿಲ್ಲ. ರಾಜ ಹುಲಿಗೇನಾಯ್ತು? ರಾಜ್ಯವನ್ನೇ ಆಳೋ ಸಿಎಂ ಕುರ್ಚಿ ಸಿಕ್ಕಿದೆ. ಯಾರೇ ಎಲ್ಲ ಆಡಿಸಿದ್ರು ಕಲುಕದ ಫುಲ್ ಮೆಜಾರಿಟಿ ಸರ್ಕಾರ ಗಟ್ಟಿಯಾಗಿ ಬೇರೂರಿಗೆ. ಹೀಗೆ ಸುಭದ್ರ ಸರ್ಕಾರ, ಬಲಿಷ್ಠ ಮಂತ್ರಿಪಡೆ, ರಾಷ್ಟ್ರದಲ್ಲೂ ಕಮಲದ್ದೇ ಅಧಿಪತ್ಯ. ಎದುರಾದ ಚುನಾವಣೆಗಳೆಲ್ಲ ಭರ್ಜರಿ ಗೆಲುವು, ಕಾಲಿಟ್ಟಲ್ಲೆಲ್ಲ ಯಶಸ್ಸು. ಹೀಗೆ ಎಲ್ಲವೂ ಅಂದುಕೊಂಡಂತೆ ನಡೀತಿದ್ರು ಬಿಎಸ್ವೈಗೆ ಮಾತ್ರ ನೆಮ್ಮದಿ ಇಲ್ಲ. ಕೂತಲ್ಲಿ ಕೂರೋಕೆ ಆಗ್ತಿಲ್ಲ, ನಿಂತಲ್ಲಿ ನಿಲ್ಲೋಕೆ ಆಗ್ತಿಲ್ಲ. ಫಾಲ್ಗುಣ ಮಾಸದಲ್ಲಿ ಎದುರಾಗಿರೋ ಡಬಲ್ ಟೆನ್ಷನ್ ಬಿರುಗಾಳಿ ರಾಜಹುಲಿಯನ್ನ ಘಟಘಟನೆ ಅಲ್ಲಾಡಿಸ್ತಿದೆ, ವಿಲ ವಿಲ ಒತ್ತಾಡುವಂತೆ ಮಾಡಿದೆ. ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ. ನಾನು ಒಂದು ರೀತಿ ತಂತಿಯ ಮೇಲೆ ನಡೀತಾ ಇದ್ದೇನೆ. ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೆ ಕಾಣಬೇಕು ನಗು. ಅದೊಂದು ಸುದ್ದಿ ಬಿಎಸ್ವೈ ಅನ್ನ ಬೆಚ್ಚಿ ಬೀಳಿಸಿದೆ, ಅದೊಂದು ಸುದ್ದಿ ರಾಜಹುಲಿಯನ್ನೇ ಕಂಗೆಡಿಸಿದೆ, ಅದೊಂದು ಸುದ್ದಿ ಸಿಎಂಗೆ ಶಾಕ್ ಕೊಟ್ಟಿದೆ. ಸರ್ಕಾರ ರಚನೆ ಮಾಡಿ ಆಯ್ತು, ನಂಬಿ ಬಂದವರಿಗೆ ಪಟ್ಟ ಹಂಚಿನೂ ಆಯ್ತು. ಹೀಗೆ ಎಲ್ಲಾ ಜವಾಬ್ದಾರಿಗಳನ್ನ ಮುಗಿಸಿ ಇನ್ನು ರಾಜ್ಯದ ಜನರಿಗೆ ಬಜೆಟ್ ಮೂಲಕ ಖುಷಿಯನ್ನ ಹಂಚಬೇಕು ಅಂದ್ಕೊಂಡಿದ್ದ ಬಿಎಸ್ವೈ ಕನಸಿಗ ನುಚ್ಚು ನೂರಾಗುತ್ತಾ ಅನ್ನೋ ಆತಂಕ ಎದುರಾಗಿದೆ. ಜನರಿಗೆ ಬಜೆಟ್ ಮೂಲಕ ಬಂಪರ್ ಗಿಫ್ಟ್ ಕೊಡೋಕೆ ಪ್ಲಾನ್ ಮಾಡಿದ ಬಿಎಸ್ವೈಗೆ ಮಹಾ ಆಘಾತವೇ ಎದುರಾಗಿದೆ. ಅಷ್ಟಕ್ಕೂ ಬಿಎಸ್ವೈಗೆ ಡಬಲ್ ಟೆನ್ಷನ್ ಕೊಟ್ಟಿದ್ಯಾರು? ಅಗ್ನಿಕುಂಡದಲ್ಲಿ ಹುಲಿಯನ್ನ ಸಿಕ್ಕಾಕ್ಸಿದ್ಯಾರು? ರಾಜ ಹುಲಿಯನ್ನೇ ಬೆಚ್ಚಿ ಬೀಳಿಸಿ ಕಂಗೆಡಿಸಿದ ಆ ಸ್ಟೋರಿಯನ್ನ ನಿಮ್ಮ ಮುಂದಿಡುತ್ತೆ ಆಯ್ತೀವಿ. ಚಕ್ರವ್ಯೂಹ ಇದು, ಚಕ್ರವ್ಯೂಹ. ಎಸ್, ಒಂದ್ ಕಡೆ ಕಾಣದ ಕೈಗಳು ಬಿಎಸ್ವೈ ಸರ್ಕಾರದಲ್ಲಿ ತೆರೆಮರೆಯಲ್ಲಿ ಆಟಕ್ಕಿಳಿದಿದ್ರೆ, ಮತ್ತೊಂದ್ ಕಡೆ ಬಜೆಟ್ನಲ್ಲಾದ್ರೂ ಜನರಿಗೆ ಖುಷಿ ಕೊಡೋಣ ಅಂದ್ಕೊಂಡ ಬಿಎಸ್ವೈಗೆ ಅಧಿಕಾರಿಗಳೇ ಕೊಟ್ಟಿದ್ದಾರೆ ಶಾಕ್. ರಾಜ್ಯ ಬಜೆಟ್ ಮಂಡನೆ ಮಾಡೋ ಹುಮ್ಮಸ್ಸಿನಲ್ಲಿದ್ದ ರಾಜಹುಲಿ ಜನಪ್ರಿಯ ಬಜೆಟ್ ಮಂಡಿಸಬೇಕು ಅನ್ನೋ ಕನಸನ್ನ ಇಟ್ಕೊಂಡಿತ್ತು. ಆದ್ರೆ ಹೀಗೆ ಸಿಎಂಗೆ ಅಧಿಕಾರಿಗಳು ಕೊಟ್ಟ ಸಲಹೆ ಶಾಕ್ ಕೊಟ್ಟಿದೆ. ಅಧಿಕಾರಿಗಳ ಮಾತು ಕೇಳಿದ ರಾಜಹುಲಿಗೆ ದಿಕ್ಕೆ ತೋಚದಂತಾಗಿದೆ, ಕನಸುಗಳೇ ನುಚ್ಚು ನೂರಾಗಿದೆ. ಏನು ಮಾಡೋದು ಅನ್ನೋ ಚಿಂತೆಗೆ ದೂಡಿದೆ. ಬಜೆಟ್ ತಯಾರಿಯಲ್ಲಿದ್ದ ಸಿಎಂಗೆ ಶಾಕ್, ದಿಕ್ಕೆ ತೋಚ್ತಾ ಇಲ್ವಾ ರಾಜಹುಲಿಗೆ? ಯಡಿಯೂರಪ್ಪ ಕನಸಾಯ್ತಾ ನುಚ್ಚು ನೂರು? ಈ ಬಜೆಟ್ ಬಗ್ಗೆ ಬಿಎಸ್ವೈ ಹತ್ತಾರು ಕನಸು ಕಂಡಿದ್ರು. ಮಾರ್ಚ್ 5ರಂದು ಮಂಡನೆಯಾಗೋ ಬಜೆಟ್ನ ರಾಜ್ಯದ ಜನರು ಆಸೆ ಕಂಗಳಿಂದ ಕಾಯ್ತಿದ್ದಾರೆ. ರೈತರ ಬದುಕು ಬಂಗಾರವಾಗೋ ನಿರೀಕ್ಷೆಯನ್ನ ಇಟ್ಟುಕೊಂಡು ಕಾಯ್ತಿದ್ದಾರೆ. ಶಾಸಕರು ತಮ್ಮ ಕ್ಷೇತ್ರಕ್ಕೆ ಭರ್ಜರಿ ಅನುದಾನ ಸಿಗುತ್ತೆ ಅಂತ ಎದುರು ನೋಡುತ್ತಿದ್ದಾರೆ. ಜನಸಾಮಾನ್ಯರು ಬಿಎಸ್ವೈ ಏನಾದರೂ ಒಂದು ಗಿಫ್ಟ್ ಕೊಟ್ಟೇ ಕೊಡ್ತಾರೆ ಅನ್ನೋ ಭರವಸೆಯಿಂದ ಮಾರ್ಚ್ 5ನ್ನ ಕಾಯ್ತಿದ್ದಾರೆ. ಹೀಗೆ ರಾಜ್ಯದ ಪ್ರತಿಯೊಬ್ಬರು ಬಜೆಟ್ ಬಗ್ಗೆ ನಿರೀಕ್ಷೆಗಳ ಭಂಡಾರವನ್ನೇ ಇಟ್ಕೊಂಡು ಕಾಯ್ತಿರೋವಾಗ ಅದನ್ನೆಲ್ಲ ಈಡೇರಿಸಬೇಕಾದ ಜವಾಬ್ದಾರಿ ಹೊತ್ತಿದ್ದ ರಾಜಹುಲಿ ದಿಕ್ಕೆ ತೋಚದಂತಾಗಿದ್ದಾರೆ. ಹೊಸ ಯೋಜನೆಗಳನ್ನು ಕೊಡಬೇಕು ಅಂದ್ಕೊಂಡಿದ್ದ ಬಿಎಸ್ವೈಗೆ ಹಣ ಹೊಂದಿಸೋದೇ ಕಷ್ಟ ಅನ್ನೋ ಉತ್ತರ ಅಧಿಕಾರಿಗಳಿಂದ ಎದುರಾಗಿದ್ಯಂತೆ. ಆಕರ್ಷಕ ಯೋಜನೆಗಳು ಬೇಡ, ಈಗಿನ ಹಣಕಾಸಿನ ಪರಿಸ್ಥಿತಿಯಲ್ಲಿ ಎಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂತ ಆರ್ಥಿಕ ಇಲಾಖೆ ಅಧಿಕಾರಿಗಳೇ ಸಿಎಂಗೆ ಸಲಹೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಬಜೆಟ್ನಲ್ಲಿ ಇರಲ್ವಾ ಹೊಸ ಯೋಜನೆ?
ಮಾರ್ಚ್ 5ರ ಬಜೆಟ್ನಲ್ಲಿ ಏನಿರುತ್ತೆ ಏನಿರಲ್ಲ, ರಾಜ್ಯದ ಬೊಕ್ಕಸ ಖಾಲಿಯಾಗಿದೆಯಾ, ದುಡ್ಡೇ ಇಲ್ವಾ, ಇಂತಹದ್ದೊಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಈ ಹಿಂದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರು ಬೊಕ್ಕಸ ಖಾಲಿಯಾಗಿದೆ ಅಂತ ಟೀಕಿಸ್ತಾ ಇದ್ರು. ಆಗ ಬಿಎಸ್ವೈ ಬಜೆಟ್ನಲ್ಲಿ ಉತ್ತರ ಕೊಡ್ತೀನಿ ಅಂತ ಸವಾಲು ಹಾಕಿದ್ರು. ಅಷ್ಟೇ ಅಲ್ಲ, ಈ ಬಾರಿ ಬಜೆಟ್ನಲ್ಲಿ ರೈತರ ಬಡ್ಡಿ ಮನ್ನಾದಂತಹ ಆಕರ್ಷಕ ಗಿಫ್ಟ್ ಘೋಷಿಸುವ ಮಾತು ಕೊಟ್ಟಿದ್ರು. ಜನರು ನಿರೀಕ್ಷೆ ಮಾಡಿದ ಹಲವು ಭಾಗ್ಯಲಕ್ಷ್ಮಿಗಳನ್ನ ಸರ್ಪ್ರೈಸ್ ಆಗಿ ಜನರ ಮುಂದಿಡುವ ಪ್ಲಾನ್ ಮಾಡಿದ್ರು ಎನ್ನಲಾಗಿದೆ. ಆದ್ರೀಗ ಅಧಿಕಾರಿಗಳು ಯಡಿಯೂರಪ್ಪನವರ ಈ ಎಲ್ಲ ಕನಸು ನುಚ್ಚು ನೂರಾಗುವಂತಹ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ನಿಜವಾಗ್ಲೂ ಬೊಕ್ಕಸ ಖಾಲಿಯಾಗಿದ್ಯಾ, ಹಣವೇ ಇಲ್ವಾ, ಇರೋ ಯೋಜನೆಗಳಿಗೂ ಕತ್ತರಿ ಪ್ರಯೋಗವಾಗುತ್ತ? ಎಸ್, ಅಂತಹದ್ದೊಂದು ಆತಂಕವೂ ಈಗ ಎದುರಾಗಿದೆ. ನಿರೀಕ್ಷೆಯಿಂದ ಕಾಯ್ತಿರೋ ಬಜೆಟ್ ಕೊಡುತ್ತಾ ಶಾಕ್. ಯಾವ್ಯಾವುದಕ್ಕೆ ಕತ್ತರಿ, ಯಾವ್ಯಾವ ಯೋಜನೆಗೆ ಬ್ರೇಕ್? ಬಿಎಸ್ವೈ ಬಹು ನಿರೀಕ್ಷಿತ, ಸಾಕಷ್ಟು ಕುತೂಹಲಕ್ಕೂ ಕಾರಣವಾಗಿರೋ ಮಾರ್ಚ್ 5ರ ರಾಜ್ಯ ಬಜೆಟ್ನಲ್ಲಿ ಜನರಿಗೆ ಬಿಗ್ ಶಾಕ್ ಆಗಿದೆ ಅಂತ ಹೇಳಲಾಗ್ತಿದೆ. ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಘೋಷಣೆ ಇರಲ್ಲ, ಪ್ರಮುಖ ಇಲಾಖೆಗಳಿಗೆ ಹೆಚ್ಚಿನ ಅನುದಾನ ಕೊಡಲ್ಲ ಅಂತಾನೂ ಟಾಕ್ ಇದೆ. ಇನ್ನೂ ಸಚಿವರು ಕೇಳಿದಷ್ಟು ಅನುದಾನವೂ ಸಿಗಲ್ವಂತೆ. ಜನಪ್ರಿಯ ಯೋಜನೆಗಳಿಗೆಲ್ಲ ಕಡಿವಾಣ ಬೀಳೋದು ಅಲ್ಲದೆ ಹೊಸ ಯೋಜನೆಗಳ ಘೋಷಣೆಯೇ ಇಲ್ಲ ಅಂತಾನು ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಅನ್ನಭಾಗ್ಯದಂತಹ ಹಿಂದಿನ ಯೋಜನೆಗಳಿಗೆ ಕೊಕ್ಕೆ ಬೀಳುವ ಸಾಧ್ಯತೆಯೂ ಹೆಚ್ಚಾಗಿದೆ ಎನ್ನಲಾಗಿದೆ. ಒಟ್ಟಾರೆ ಸಿಎಂ ಅಂದುಕೊಂಡಿದ್ದ ಬಜೆಟ್ಗಿಂತ, ತದ್ವಿರುದ್ಧ ಜನರು ಊಹಿಸಿದ್ದ ಬಜೆಟ್ಗಿಂತ ಪಕ್ಕಾ ಡಿಫರೆಂಟ್ ಬಜೆಟ್ ಮಾರ್ಚ್ 5ಕ್ಕೆ ಮಂಡನೆಯಾಗುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣುತ್ತಿದೆ. ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಒಂದು ಕಡೆ ರೈತರ ಸಾಲ ಮನ್ನಾ ಅರ್ಧಕ್ಕೆ ನಿಂತಿದೆ. ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ಅಂದಿದ್ರೆ ಈಗ ಬಡ್ಡಿನೂ ಕಟ್ಟಿ ಅಂತಿದ್ದಾರೆ. ಇನ್ನು ಉತ್ತರ ಕರ್ನಾಟಕದ ಪರಿಸ್ಥಿತಿಯಂತೂ ವಿವರಿಸೋಕೆ ಅಸಾಧ್ಯವಾಗಿದೆ. ನೆರೆ ಬಂದು ಹೋದ ನಂತರ ಇಲ್ಲಿನ ಜನರ ಬದುಕೇ ಬರ್ಬಾದಾಗಿದೆ. ಇನ್ನೂ ಸಾವಿರಾರು ಜನರಿಗೆ ಮನೆಗಳೇ ಸಿಕ್ಕಿಲ್ಲ, ಪರಿಹಾರವೂ ಕೈ ಸೇರಿಲ್ಲ. ಇದೊಂಥರ ಸ್ಥಿತಿ ಆದ್ರೆ ಅಷ್ಟರಲ್ಲೇ ಬೇಸಿಗೆ ಕಾಲ ಬಂದಿದ್ದು ನೀರಿಗೂ ಹಾಹಾಕಾರ ಸದ್ಯದಲ್ಲೇ ಶುರುವಾಗಲಿದೆ. ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಸಮಸ್ಯೆಗಳಲ್ಲಿ ಸಿಲುಕಿ ಒದ್ದಾಡುತ್ತಿರೋ ಕರ್ನಾಟಕಕ್ಕೆ ಬಜೆಟ್ನಿಂದಲೂ ಸಿಹಿ ಸಿಗೋದು ದೂರದ ಮಾತು ಅಂತ ಹೇಳಲಾಗ್ತಿದೆ. ಸಾಲು ಸಾಲು ಸಂಕಷ್ಟಗಳಿಂದ ಕಂಗೆಡ್ತಿರೋ ಬಿಎಸ್ವೈಗೆ ಕೇಂದ್ರವು ಬರೆ ಎಳಿತ ಗೊತ್ತಿಲ್ಲ. ಆದ್ರೆ ಈ ಬಾರಿ ಕರ್ನಾಟಕಕ್ಕೆ ಕೇಂದ್ರ ನೀಡಬೇಕಾಗಿದ್ದ ಅನುದಾನದಲ್ಲಿ ಭಾರೀ ವ್ಯತ್ಯಾಸವಾಗಿದೆ ಅನ್ನೋದು ಮಾತ್ರ ಒಪ್ಪಿಕೊಳ್ಳಲೇಬೇಕಾದ ಸತ್ಯ. ಸ್ವತಃ ಈ ಬಗ್ಗೆ ರಾಜಕೀಯ ನಾಯಕರು ಈಗಾಗಲೇ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲ, 15ನೇ ಹಣಕಾಸು ಆಯೋಗದಿಂದ ಕರ್ನಾಟಕಕ್ಕೆ ಭಾರಿ ಅನ್ಯಾಯ ಆಗ್ತಾ ಇದೆ. ಅದರ ಪ್ರಕಾರ ಈ ವರ್ಷ ಅಂದ್ರೆ 19-20ನೇ ವರ್ಷಕ್ಕೆ 39,000 ಚಿಲ್ಲರೆ ಕೋಟಿ ಬರಬೇಕಾಗಿತ್ತು, ಆದರೆ ಬರ್ತಾ ಇರೋದು 30,000 ಕೋಟಿ ಈ ವರ್ಷ. ಅಂದ್ರೆ ಈ ವರ್ಷ ಒಂದೇ ವರ್ಷ ಸುಮಾರು 9,000 ಕೋಟಿ ಕಡಿಮೆ ಆಯಿತು. ಮುಂದಿನ ವರ್ಷಕ್ಕೆ ಅಂದ್ರೆ 20-21ಕ್ಕೆ 28,000 ಚಿಲ್ಲರೆ ಕೋಟಿ ಬರ್ತಾ ಇದೆ. ಅಂದ್ರೆ 11,258 ಕೋಟಿ ಕಡಿಮೆ ಆಯಿತು. 5 ವರ್ಷಕ್ಕೆ ಎಷ್ಟಾಯ್ತು? 60,000 ಕೋಟಿ ಕಡಿತ ಆಯ್ತು. ನಮಗ್ ಸಿಗಬೇಕಾದಂತ ಹಣ ಸಿಗ್ತಾ ಇಲ್ಲ, ನಮಗ್ ಸಿಗಬೇಕಾದಂತ ಏನು ಯೋಜನೆಗಳಿವೆ ಅದರ ಹಣನು ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಈಗಾಗಲೇ ಅನುದಾನ ಕಡಿತವಾಗಿರುವುದರ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರವನ್ನು ಬರೆದಿದೆ. ಆದ್ರೆ ಹಾಗಂತ ಅನುದಾನ ಏರಿಕೆ ಆಗುತ್ತ, ಅದಕ್ಕಿನ್ನೂ ಉತ್ತರ ಇಲ್ಲ. ರಾಜ್ಯಕ್ಕೆ ಕಡಿಮೆ ಹಣ ಬಂದಿದೆ ಅಂತ ಅನುದಾನ ಬಂದಿದೆ. ಅನುದಾನ ಇಲ್ಲಿಂದ ತೆರಿಗೆ ಹೆಚ್ಚು ಹೋಗಿದೆ. ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಇವತ್ತೆಲ್ಲೋ ಒಂದ್ ಕಡೆ ಮಾನದಂಡ ಏನ್ ಇಟ್ಕೊಂಡಿದ್ದಾರೆ ನಮ್ಮ ರಾಜ್ಯಕ್ಕಷ್ಟು ಸೂಕ್ತವಾಗಿಲ್ಲ, ಹಾಗಾಗಿ ಅದನ್ನ ಸರಿಪಡಿಸಿಕೊಳ್ಳುವಂಥದ್ದು ಇಡೀ ರಾಷ್ಟ್ರಕ್ಕೆ ಒಂದು ಮಾನದಂಡ ಇಟ್ಕೊಂಡು ಕಾರ್ಯವನ್ನು ಮಾಡಿದ್ದಾರೆ. ಆ ಮಾನದಂಡವನ್ನ ಯಾವ ರೀತಿ ಅಳವಡಿಸ್ಕೋಬೇಕು, ನಮ್ಮ ರಾಜ್ಯಕ್ಕೆ ಸೂಕ್ತವಾಗುವ ರೀತಿಯಲ್ಲಿ ಮಾಡುವಂಥದ್ದಿದೆ, ಅದನ್ನು ಅವರ ಗಮನ ಸೆಳೆದು ಅದು ಮಾಡುವಂಥದ್ದು ಆಗುತ್ತೆ. ಇನ್ನು 15ನೇ ಹಣಕಾಸು ಆಯೋಗದ ಲೆಕ್ಕಾಚಾರದಲ್ಲಿ ಕರ್ನಾಟಕಕ್ಕೆ ಆಗಿರೋ ಅನ್ಯಾಯದ ಬಗ್ಗೆ ಸಿಎಂ ಹಾಗೂ ಡಿಸಿಎಂ ಹೇಳೋ ಮಾತುಗಳು ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಬಿಎಸ್ವೈ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಒಂದ್ ಸಾರಿ ಯಾವುದೋ ವಿಚಾರಕ್ಕೆ ಮಾತಾಡ್ತಾ ಎಲ್ಲಿದ್ದ ದುಡ್ಡು ಸರ್ಕಾರದಲ್ಲಿ ಅಂತ ಅಸಹಾಯಕತೆ ಹೊರಹಾಕಿದ್ರು. ಅದೇ ಸಂದರ್ಭದಲ್ಲಿ ಬಿಎಸ್ವೈ ಪುತ್ರ ವಿಜಯೇಂದ್ರ ಕೂಡ ಬೊಕ್ಕಸ ಖಾಲಿ ಅಂತ ಹೇಳಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ಅಂದು ವಿಜಯೇಂದ್ರ ಮಾತಿಗೆ ಬೇರೆಯದ್ದೇ ಅರ್ಥ ಕಲ್ಪಿಸಿ ನಂಬಿಸೋ ಪ್ರಯತ್ನ ಮಾಡಿದ್ರು. ಇವತ್ತಿನ ಬಜೆಟ್ಗೂ ಮುನ್ನ ಯಡಿಯೂರಪ್ಪಗೆ ಶುರುವಾದ ಟೆನ್ಷನ್ ನೋಡಿದ್ರೆ ಇದು ನಿಜಾನಾ ಅನ್ನೋ ಪ್ರಶ್ನೆ ಹೇಳದಿರಲ್ಲ. ಎಲ್ಲ
ವಿಜಯೇಂದ್ರ ಹೇಳಿದ್ದು ಏನ್ ಹೇಳಿದ್ರೆ, ಖಜಾನೆ ಖಾಲಿ ಆಗಿದೆ ಅಂತಲ್ಲ, ಹಿಂದಿನ ಸರ್ಕಾರದಲ್ಲಿ ಖಜಾನೆ ಲೂಟಿ ಆಗಿದೆ, ಹಾಗಾಗಿ ನೀವು ಈಗ ಬೊಬ್ಬೆ ಹಾಕಿದ್ರು, ನೀವೆಲ್ಲ ಹಿಡ್ಕೊಂಡು ಹೋಗಿದ್ರಿ, ಹಾಗಾಗಿ ನಾವು ಕೊಡುವಾಗ ಈಗ ರೆಡಿ ಮಾಡಿ ಕೊಡ್ತಾ ಇದ್ದೇವೆ ಅಂತ ಖಜಾನೆಗೆ ನಾವು ರೆಡಿ ಮಾಡಿದ್ದೇವೆ. ಎಸ್, ಇದು ಆಡಳಿತ ಪಕ್ಷದ ನಾಯಕರದ್ದೇ ಎರಡೆರಡು ಅರ್ಥದ ಮಾತು. ಅಸಲಿಗೆ ಈ 15ನೇ ಹಣಕಾಸು ಆಯೋಗದ ಲೆಕ್ಕಾಚಾರದಲ್ಲಿ ಆಗಿದ್ದೇನು ಆ ಬಗ್ಗೆಯೂ ಹೇಳ್ತೀವಿ ಕೇಳಿ. 2019 ಹಾಗೂ 2020 ಸಾಲಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಲೇಬೇಕಾಗಿದ್ದ ಮೊತ್ತದಲ್ಲಿ 17,000 ಕೋಟಿ ಕೊರತೆಯಾಗಲಿದೆಯಂತೆ. ಅನುದಾನ ಹಂಚಿಕೆ ಲೆಕ್ಕದಲ್ಲಿ 8,813 ಕೋಟಿ ಕೈತಪ್ಪೋದು ಖಚಿತ ಎಂದೇ ಹೇಳಲಾಗ್ತಿದೆ. ಇನ್ನು ಜಿಎಸ್ಟಿ ಪಾಲಿನಲ್ಲಿ ಕೊನೆಯ ಕಂತು ಅಂದಾಜು 4,000 ಕೋಟಿ ಬರೋದು ಅನುಮಾನ ಅಂತಾನು ಹೇಳಲಾಗ್ತಿದೆ. ಜಿಎಸ್ಟಿ ಪರಿಹಾರ ರೂಪದಲ್ಲಿ 5,000 ಕೋಟಿ ಬಾಕಿ ಇದ್ದು ಆ ಪೈಕಿ 3,000 ಕೋಟಿ ಬರೋ ಸಾಧ್ಯತೆ ಇಲ್ಲ ಎನ್ನಲಾಗಿದೆ. ಇದೇ ಅನುದಾನದ ಕೊರತೆ ಬಿಸಿ ಈಗ ಬಿಎಸ್ವೈ ಬಜೆಟ್ಗೂ ತಟ್ಟಿರೋದು ಅಂತ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ 2019 ಹಾಗೂ 2020 ಅನುದಾನದಲ್ಲಿ 17,000 ಕೋಟಿ ರೂಪಾಯಿ ಕೊರತೆಯಾಗುತ್ತೆ ಅಂತ ಹೇಳಲಾಗ್ತಿದೆ. ಇದೀಗ ಅನುದಾನ ಹೆಚ್ಚಿಸೋಕೆ ರಾಜ್ಯ ಸರ್ಕಾರ ಪತ್ರ ಬರೆದಿದ್ರು, ಅದಕ್ಕೆ ಕೇಂದ್ರ ಸರ್ಕಾರ ಏನುತ್ತರ ಕೊಡುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಅನುದಾನ ಕಡಿತ ಹೀಗೆ ಇದ್ದಲ್ಲಿ ಬಿಎಸ್ವೈ ಕನಸಿನ ಹೊಸ ಯೋಜನೆಗಳ ಘೋಷಣೆಗೆ ಅಡ್ಡಿಯಾಗುವುದಂತೂ ಖಚಿತ ಎಂದೇ ಹೇಳಲಾಗ್ತಿದೆ. ಅದೇ ಕಾರಣಕ್ಕೆ ಬಜೆಟ್ ಸಭೆಯಲ್ಲಿ ಅಧಿಕಾರಿಗಳು ಯಾವುದೇ ಹೊಸ ಯೋಜನೆ ಘೋಷಿಸದೆ ಆಕರ್ಷಕ ಯೋಜನೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ಸಲಹೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಇದು ಸಿಎಂ ಯಡಿಯೂರಪ್ಪನವರ ಟೆನ್ಷನ್ ಅನ್ನ ಡಬಲ್ ಮಾಡಿದೆ. ಬಜೆಟ್ ಮುಗಿದ ಬೆನ್ನಲ್ಲೇ ಮಹಾಸವಾಲು, ಡಬಲ್ ಟೆನ್ಷನ್ನಲ್ಲಿ ಸಿಎಂ ಯಡಿಯೂರಪ್ಪ. ಎಸ್, ಈಗ ಬಿಎಸ್ವೈಗೆ ಒಂದಲ್ಲ ಡಬಲ್ ಡಬಲ್ ಟೆನ್ಷನ್. ಈಗಾಗಲೇ ಹೇಳಿದಂತೆ ಒಂದು ಬಜೆಟ್ ಟೆನ್ಷನ್, ಜನರಿಗೆ ಉತ್ತಮ ಬಜೆಟ್ ಕೊಡೋಕೆ ಆಗುತ್ತೋ ಇಲ್ವೋ, ಹಣಕಾಸಿನ ಪರಿಸ್ಥಿತಿ ಸರಿದೂಗಿಸೋದು ಹೇಗೆ ಅನ್ನೋ ಟೆನ್ಷನ್ ಒಂದಾದ್ರೆ, ಮತ್ತೊಂದು ಪಕ್ಷದೊಳಗಿನ ಅತೃಪ್ತ ಶಾಸಕರ ಕಿರಿಕಿರಿ ಯಡಿಯೂರಪ್ಪನವರನ್ನ ಚಕ್ರವ್ಯೂಹದಲ್ಲಿ ಸಿಲುಕಿಸಿಬಿಟ್ಟಿದೆ. ಯಾಕಂದ್ರೆ ಕಮಲದೊಳಗೆ ಇದೀಗ ಸಚಿವ ಸ್ಥಾನಕ್ಕಾಗಿ ಸುಮಾರು 15 ಶಾಸಕರು ಕ್ಯೂನಲ್ಲಿ ನಿಂತಿದ್ದಾರೆ. ಸಿಎಂಗೆ ನಿಂತಲ್ಲಿ ಕೂತಲ್ಲಿ ಟಾರ್ಚರ್ ಕೊಡ್ತಿದ್ದಾರೆ, ಉಮೇಶ್ ಕತ್ತಿ ಸಿಡಿ ಸಿಡಿ ಅಂತಿದ್ದಾರೆ. ಹೀಗೆ ಅಸಮಾಧಾನ ಭಿನ್ನಮತ ಸ್ಫೋಟದಿಂದ ಕಂಗೆಟ್ಟ ಬಿಎಸ್ವೈ ಬಜೆಟ್ ಆದ್ಮೇಲೆ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಹರಿದಾಡ್ತಿದೆ. ಹಾಗಾಗಿ ಯಡಿಯೂರಪ್ಪ ಬಜೆಟ್ ಆದ ಬೆನ್ನಲ್ಲೇ ಒನ್ಸ್ ಅಗೈನ್ ಸಂಪುಟ ವಿಸ್ತರಣೆ ಮಾಡಬೇಕಾದ ಸಂಕಷ್ಟಕ್ಕೆ ಸಿಲುಕಿಕೊಳ್ಳಲಿದ್ದಾರೆ. ಒಂದ್ ವೇಳೆ ಆಗ ಸಂಪುಟ ವಿಸ್ತರಣೆ ಆಗದಿದ್ರೆ ಬಹುದೊಡ್ಡ ಗಂಡಾಂತರವೇ ಯಡಿಯೂರಪ್ಪಗೆ ಎದುರಾಗುವ ಆತಂಕವಿದೆ. ಬಜೆಟ್ ಸಂಕಷ್ಟ ಮಾತ್ರವಲ್ಲ, ಬಜೆಟ್ ನಂತರ ಸಿಎಂಗೆ ಎದುರಾಗಲಿದೆ ಮತ್ತೊಂದು ಸವಾಲು, ಅದೇನು ಅಂತ ಹೇಳ್ತೀವಿ ಬ್ರೇಕ್ನ ಬಳಿಕ. ಇವೆರಡೂ ಡಬಲ್ ಟೆನ್ಷನ್ ಜೊತೆಗೆ ಬಿಎಸ್ವೈಗೆ ಮತ್ತೊಂದು ಸವಾಲು ಎದುರಾಗಿದೆ. ಏನದು? ಆ ರಿಪೋರ್ಟ್ ನಿಮ್ಮ ಮುಂದೆ. ರೈತರಿಗಾಗಿ ಪ್ರತ್ಯೇಕ ಬಜೆಟ್ ಮಂಡಿಸಿದ ಬಿಎಸ್ವೈ ಈ ಹಿಂದೆ ಸಿಎಂ ಆಗಿದ್ದಾಗ ಸಾಕಷ್ಟು ಹೊಸ ಯೋಜನೆಗಳನ್ನ ತಂದಿತ್ತು. ಇದೀಗ ಮತ್ತೆ ಸಿಎಂ ಕುರ್ಚಿ ಸಿಕ್ಕಿದ್ದು ಮತ್ತೆ ಜನರಿಗೆ ಅದೇ ತರದ ಹೊಸ ಹೊಸ ಯೋಜನೆಗಳ ಕೊಡುಗೆ ಕೊಡಬೇಕು ಅನ್ನೋ ಕನಸನ್ನ ಇಟ್ಕೊಂಡಿದ್ದಾರೆ. ಈಗಾಗಲೇ ರೈತರ ಸಾಲ ಬಡ್ಡಿ ಹಾಗೂ ಸುಸ್ತಿ ಸಾಲದ ಬಡ್ಡಿ ಮನ್ನಾ ಮಾಡೋಕೆ ನಿರ್ಧಾರ ಮಾಡಲಾಗಿದೆ ಅಂತ ರೈತರಿಗೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಅನ್ನದಾತನಿಗೆ ಸೋಲಾರ್ ಯೋಜನೆ ಮತ್ತು ಬರ ಅತಿವೃಷ್ಟಿಗೆ ಬೆಳೆ ಹಾನಿಯಾದರೆ ಎಕರೆಗೆ 25,000 ಪರಿಹಾರ, ಭತ್ತಕ್ಕೆ ಬಂಪರ್ ಬೆಂಬಲ ಬೆಲೆ, ಕೃಷಿ ಉಪಕರಣಗಳ ಮೇಲೆ ಸಬ್ಸಿಡಿ, ಮಕ್ಕಳ ಕೇಂದ್ರಿತ ಬಜೆಟ್, ಮತ್ತೆ ರೈತರಿಗಾಗಿ ಯಶಸ್ವಿನಿ ಭಾಗ್ಯ ಸೇರಿದಂತೆ ಒಂದಷ್ಟು ಹೊಸ ಹೊಸ ಯೋಜನೆಗಳು ಘೋಷಣೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿತ್ತು. ಆದರೆ ಈಗ ಹೊಸ ಯೋಜನೆಗಳಿಗೆ ಹಣ ಹೊಂದಿಸೋದೇ ಕಷ್ಟ ಅಂತಿದ್ದಾರೆ ಆರ್ಥಿಕ ತಜ್ಞರು. ಕರ್ನಾಟಕಕ್ಕೆ 14ನೇ ಫೈನಾನ್ಸ್ ಕಮಿಷನಲ್ಲಿ 4.713% ಅಂದರೆ 4.713% ಕೇಂದ್ರೀಯ ಒಟ್ಟು ನಿಧಿಗಳಿಂದ ಕರ್ನಾಟಕಕ್ಕೆ ಬರ್ತಿದ್ದಂಥ ಹಣ. ಇದರಿಂದ 9,000 ರಿಂದ 11,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ನಷ್ಟ ಆಗುತ್ತೆ. ಇಷ್ಟು ನಷ್ಟ ಆಗೋದ್ರಿಂದ ಏನಾಗುತ್ತೆ, ನಮಗೆ ಡೆವಲಪ್ಮೆಂಟ್ ಮೇಲೆ ರಾಜ್ಯ ಸರ್ಕಾರ ಖರ್ಚು ಮಾಡಬಹುದಾಗಿದ್ದಂಥ ಹಣ ಕಡಿಮೆ ಆಗುತ್ತೆ. ಈಗ ನಮಗೆ ಇಷ್ಟು ಹಣ ದುಡ್ಡಿಡನೆ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಹೊಸ ಯೋಜನೆಗಳನ್ನು ರಾಜ್ಯ ಸರ್ಕಾರ ಕೈಗೊಳ್ಳಲಿಕ್ಕೆ ದೊಡ್ಡ ಹೊಡೆತ ಉಂಟಾಗುತ್ತೆ. ಅನುದಾನ ಕಡಿತವಾಗಿರೋದ್ರಿಂದ ಈ ವರ್ಷ ಹೊಸ ಯೋಜನೆಗಳಿಗೆ ಹಣ ಹೊಂದಿಸೋದು ಕಷ್ಟ ಅನ್ನೋದು ಸದ್ಯಕ್ಕೆ ಆರ್ಥಿಕ ತಜ್ಞರ ಅಭಿಪ್ರಾಯ. ಇದೇ ಟೆನ್ಷನ್ನಲ್ಲಿ ಯಡಿಯೂರಪ್ಪ ಕೂಡ ಇದ್ದಾರೆ. ಇದ್ರ ಜೊತೆಗೆ ಬಿಎಸ್ವೈಗೀಗ ಕಮಲದೊಳಗಿನ ಅತೃಪ್ತರ ಕಿರಿಕಿರಿ ದಿನೇ ದಿನೇ ಹೆಚ್ಚಾಗ್ತಿದೆ. ಬಜೆಟ್ ಬೆನ್ನಲ್ಲೇ ಸಂಪುಟ ವಿಸ್ತರಣೆ ಮಾಡಿ ಅಂತ ಸಚಿವ ಸ್ಥಾನ ಆಕಾಂಕ್ಷಿಗಳು ಸಿಎಂಗೆ ಒತ್ತಡ ಹಾಕ್ತಿದ್ದಾರೆ. ಬಜೆಟ್ ಮುಗಿಯಲಿ ನಂತರ ಸಂಪುಟ ವಿಸ್ತರಣೆ ಅಂತ ಸಿಎಂ ಕೂಡ ಮಾತು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಆದರೆ ಬಜೆಟ್ ನಂತರ ಹೈಕಮಾಂಡ್ ಸಂಪುಟ ವಿಸ್ತರಣೆಗೆ ಅಸ್ತು ಅನ್ನುತ್ತಾ ಅನ್ನೋದೇ ಈಗ ಎದ್ದಿರೋ ಪ್ರಶ್ನೆ. ಯಡಿಯೂರಪ್ಪ ಸೇರಿದಂತೆ ಈಗ ಸಂಪುಟದಲ್ಲಿ ಒಟ್ಟು 28 ಸಚಿವರಿದ್ದಾರೆ. ಇನ್ನಿರೋದು ಬೆರಳಣಿಕೆಯ ಕುರ್ಚಿಯಷ್ಟೇ ಬಾಕಿ. ಆದರೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಒಬ್ಬರಿಗೆ ಸ್ಥಾನ ಕೊಟ್ಟರೆ ಮತ್ತೊಂದು ಕಡೆ ಅಸಮಾಧಾನ ಸ್ಫೋಟವಾಗುವ ಆತಂಕವೂ ಇದೆ. ಕಮಲದೊಳಗಿನ ಈ ಭಿನ್ನಮತವನ್ನು 3.5 ವರ್ಷ ಸ್ಫೋಟವಾಗದಂತೆ ತಡೆಯೋದೇ ಈಗ ಬಿಎಸ್ವೈ ಮುಂದಿರೋ ಮಹಾಸವಾಲು.
ಇಷ್ಟಕ್ಕೂ ಈ ಎಲ್ಲ ಅಗ್ನಿಕುಂಡದಲ್ಲಿ ಬಿಎಸ್ವೈ ಅನ್ನ ಸಿಕ್ ಹಾಕ್ಸಿದ್ಯಾರು ಹೇಳ್ತೀವಿ ಬ್ರೇಕ್ನ ಬಳಿಕ. ಇದೀಗ ಅದೇ ಬಿಎಸ್ವೈ ಅಗ್ನಿಕುಂಡದಲ್ಲಿ ಸಿಕ್ಕಾಕೊಂಡಿದ್ದಾರ. ಅಷ್ಟಕ್ಕೂ ಬಿಎಸ್ವೈಗೆ ಈ ಸಂಕಷ್ಟ ತಂದಿಟ್ಟಿದ್ಯಾರು. ಅವ್ರ ರಿಪೋರ್ಟ್ ನಿಮ್ಮ ಮುಂದೆ. ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ. ನಾನು ಒಂದು ರೀತಿ ತಂತಿಯ ಮೇಲೆ ನಡೀತಾ ಇದ್ದೇನೆ. ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೆ ಕಾಣಬೇಕು ನಗು. ಬಿಜೆಪಿ ಸರ್ಕಾರಕ್ಕೆ ಕಂಪ್ಲೀಟ್ ಮೆಜಾರಿಟಿ ಇದೆ, ಆದರೆ ಸಿಎಂ ಆಗಿರೋ ಬಿಎಸ್ವೈಗೆ ಹೆಜ್ಜೆ ಹೆಜ್ಜೆಗೂ ಅಡೆತಡೆಗಳು ಮಾತ್ರ ಆಡಳಿತಕ್ಕೆ ಅಡ್ಡಗಾಲಾಗ್ತಾನೆ ಇದೆ. ಸರ್ಕಾರ ರಚನೆ ಆದ ಬಳಿಕ ಸಂಪುಟ ರಚನೆ ವೇಳೆ ಬಿಜೆಪಿಯೊಳಗೆ ಭಿನ್ನಮತ ಭುಗಿಲೆದ್ದಿತ್ತು. ಮಿತ್ರ ಮಂಡಳಿಗೆ ಮಂತ್ರಿಸ್ಥಾನ ಹಂಚೋದೇ ದೊಡ್ಡ ತಲೆನೋವಾಗಿತ್ತು. ಹೈಕಮಾಂಡ್ ಒಪ್ಪಿಗೆ ಸಿಗೋವರೆಗೆ ಮಿತ್ರ ಮಂಡಳಿ ಒತ್ತಡಕ್ಕೆ ಬಿಎಸ್ವೈ ಹೈರಾಣಾಗಿ ಹೋದರು. ಅಂತೂ ಇಂತೂ ವಲಸೆ ಬಂದವರಲ್ಲಿ ಹಲವರಿಗೆ ಸಚಿವ ಸ್ಥಾನ ಸಿಕ್ತು, ಆದರೆ ಕುಮಟಳ್ಳಿಗೆ ಗೆದ್ದರೂ ಅದೃಷ್ಟ ಕೈ ಹಿಡಿಯಲಿಲ್ಲ. ಈ ಕಡೆ ಸೋತ ಎಂಟಿಬಿ ಹಾಗೂ ವಿಶ್ವನಾಥ್ ತಮಗೂ ಸಚಿವ ಸ್ಥಾನಕ್ಕಾಗಿ ಒತ್ತಡ ಹೇರ್ತಾನೆ ಇದ್ದಾರೆ. ಶಂಕರ್ ಹಾಗೂ ಕುಮಟಳ್ಳಿಯು ಮತ್ತೊಂದು ಕಡೆ ಸಿಎಂಗೆ ಒತ್ತಡದ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಇದರ ನಡುವೆ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಕತ್ತಿ ಆಂಡ್ ಟೀಮ್ ರಹಸ್ಯ ಸಭೆ ನಡೆಸಿ ಮತ್ತಷ್ಟು ಟೆನ್ಷನ್ಗೆ ಕಾರಣವಾಗಿದ್ದಾರೆ. ಹೀಗೆ ಸಂಪುಟದ ಸಂಕಟದಲ್ಲಿ ಸಿಲುಕಿಕೊಂಡಿದ್ದ ಸಿಎಂಗೆ ಈಗ ಬಜೆಟ್ ಸಂಕಷ್ಟವೂ ಎದುರಾಗಿದೆ. ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು, ಕೃಷಿಕರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು, ಹಣಕಾಸಿನ ಇತಿಮಿತಿಯಲ್ಲಿ ಒಂದು ಬಜೆಟ್ ಅನ್ನು ಮಂಡನೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ಬಜೆಟ್ ಮಂಡಿಸಲಿದ್ದೇವೆ, ಕೃಷಿ ಹಾಗೂ ನೀರಾವರಿಗೆ ಹೆಚ್ಚಿನ ಒತ್ತು ನೀಡಲಿದ್ದೇವೆ ಅಂತ ಸ್ವತಃ ಸಿಎಂ ಹೇಳಿದ್ದಾರೆ. ಆದರೆ ಹೊಸ ಯೋಜನೆಗೆ ಹಣ ಹೊಂದಿಸೋದು ಈಗಿನ ಪರಿಸ್ಥಿತಿಯಲ್ಲಿ ಅಸಾಧ್ಯ ಅಂತ ಬಿಎಸ್ವೈಗೆ ಈಗಾಗಲೇ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಹಾಗಾಗಿ ಬಜೆಟ್ ನಂತರವೂ ಬಿಎಸ್ವೈಗೆ ಆತಂಕ ತಪ್ಪಿದ್ದಲ್ಲ. ಸಚಿವಾಕಾಂಕ್ಷಿ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ಕೊಟ್ಟು ಸೈಲೆಂಟ್ ಆಗಿ ಸಿಡಬಹುದು ಅನ್ಕೊಂಡ್ರೆ ಈಗ ಅದಕ್ಕೂ ಕತ್ತರಿ ಹಾಕಬೇಕಾಗಿದೆ. ಈಗಾಗಲೇ ಕಲ್ಯಾಣ ಕರ್ನಾಟಕದ ಶಾಸಕರು ಒಂದೋ ಮಂತ್ರಿ ಸ್ಥಾನ ಕೊಡಿ, ಇಲ್ಲವಾದಲ್ಲಿ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ನೀಡಿ ಅನ್ನೋ ಷರತ್ತನ್ನು ಇಟ್ಟಿದ್ದಾರೆ. ಇದೀಗ ಆ ಷರತ್ತು ಪೂರೈಸೋದೇ ಕಷ್ಟ ಅನ್ನೋ ಥರ ಆಗಿದೆ. ಅತ್ತ ಮಂತ್ರಿ ಸ್ಥಾನವೂ ಇಲ್ಲ, ಇತ್ತ ಅನುದಾನವೂ ಇಲ್ಲವಾದಲ್ಲಿ ಬಿಜೆಪಿಯೊಳಗೆ ಭಿನ್ನಮತದ ಸದ್ದು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯು ತುಕಡೆ ತುಕಡೆ ಥರ ಒಂದೊಂದು ಗುಂಪಾಗಿದ್ದು ಬಿಎಸ್ವೈ ವಿರೋಧಿಗಳ ಪಡೆ ದಿನದಿಂದ ದಿನಕ್ಕೆ ಬಲಿಷ್ಠವಾಗ್ತಿದೆ. ಇವೆಲ್ಲವೂ ಯಡಿಯೂರಪ್ಪನವರನ್ನ ಅಗ್ನಿಕುಂಡದಲ್ಲಿ ಸಿಲುಕುವಂತೆ ಮಾಡಿದೆ. ಬಯಸಿ ಬಯಸಿ ಪಡೆದ ಅಧಿಕಾರ ಸಂಪೂರ್ಣ ಬಹುಮತ ಇದ್ರೂ ಬಿಎಸ್ವೈಗೆ ಮಾತ್ರ ನೆಮ್ಮದಿ ಇಲ್ಲ. ಒಂದಾದ ಮೇಲೊಂದರಂತೆ ಅಡೆತಡೆಗಳು ಎದುರಾಗ್ತಾನೆ ಇದೆ. ಸವಾಲುಗಳಲ್ಲಿ ಸಿಲುಕಿದ ರಾಜಹುಲಿ ಮತ್ತೆ ಮತ್ತೆ ಅಗ್ನಿ ಪರೀಕ್ಷೆ ಎದುರಿಸುತ್ತಿದ್ದಾರೆ. ಬಜೆಟ್ ನಂತರ ಈ ಸಂಕಷ್ಟಗಳು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ನೀರಿನ ಸಮಸ್ಯೆ, ಬರ, ಈಗಾಗಲೇ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಬಿಎಸ್ವೈ ಸರ್ಕಾರಕ್ಕೆ ಮತ್ತಷ್ಟು ಸವಾಲೆಸೆಯುವ ಸಾಧ್ಯತೆ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.